I am Bhuvan Gowda R. Class 4, Newton Grammar School, Chikkabalapur. ಸರ್ವರಿಗೂ ನಮಸ್ಕಾರಗಳು. 77ನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ಇಂದು ನಾನು ಸಿಂಧೂರ ಲಕ್ಷ್ಮಣನೆಂಬ ವೇಣನು ಬ್ರಿಟಿಷರ ವಿರುದ್ಧ ದನಿ ಎತ್ತಿದ ಕುರಿತು ಮಾತನಾಡುತ್ತೇನೆ. ಕರ್ನಾಟಕ ವೀರರ ಭೂಮಿ, ಶೋಷಿತರ ವಿರುದ್ಧ ದನಿ ಎತ್ತಿದ ವೀರ ಸಿಂಧೂರ ಲಕ್ಷ್ಮಣ. 1898ರ ದಸ್ ಸಂಸ್ಥಾನದಲ್ಲಿ ಬಾಲಿಕಾ ಸವರ್ಣ ಹಾಗೂ ನರಸವ್ವ ದಂಪತಿಗಳಿಗೆ ಜನಿಸಿದವರು ಲಕ್ಷ್ಮಣ. ತನ್ನ ತಂಗಿಗೆ ಬ್ರಿಟಿಷರಿಂದ ಆದ ಅನ್ಯಾಯದ ವಿರುದ್ಧ ಸಿಡಿದದ್ದವನು. ಕರ್ನಾಟಕದ ರಾಬಿನ್ ಹುಡ್ ಎಂದು ಖ್ಯಾತಿಗೊಂಡಿದ್ದನು. ಸಿಂಧೂರ ಲಕ್ಷ್ಮಣನನ್ನು ಸೆರೆ ಹಿಡಿದಿರುವ ಸಂದರ್ಭದಲ್ಲಿ ಆತನು ಬ್ರಿಟಿಷರ ವಿರುದ್ಧ ಆಡಿದ ಮಾತುಗಳಿವು. ಕೆಳವರ್ಗದ ಜನರನ್ನು ತುಳಿಯುತ್ತಿರುವ ಇವರನ್ನು ಮಟ್ಟ ಹಾಕುತ್ತೇನೆ. ಈ ಸಿಂಧೂರ ಲಕ್ಷ್ಮಣನೆಂಬ ಬೇರರ ಬಂಟ ನಿಮಗೆಂದೂ ಬಿಡಿಸಲಾಗದ ಕಗ್ಗಂಟ. ನೀವು ನನ್ನನ್ನು ಬಂಧಿಸಿರುವುದು ನಮ್ಮ ತಾಯ್ನಾಡಿನ ನೆಲದಲ್ಲಿರುವ ಸೆರೆಮನೆಯಲ್ಲಿ. ನಮ್ಮ ಮನೆಯಲ್ಲಿ ನಾವೆಲ್ಲಿ ಕುಳಿತರೇನು? ನಮ್ಮ ಗೌರವಕ್ಕೆ ಕುತೆ ಇಲ್ಲ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸೆರೆಮನೆಗಳು ಅರಮನೆಗಳಾಗಿ ಪರಿಣಮಿಸಿವೆ. ಇಲ್ಲವಾದರೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಯಾರೂ ಸೆರೆಮನೆ ಸೇರುತ್ತಿರಲಿಲ್ಲ. ನಿಗಿನಿಗಿಸುವ ಕೆಂಡವನ್ನು ಒಣ ಹುಲ್ಲಿನಿಂದ ಮುಚ್ಚಿಡುವ ಹುಚ್ಚು ಸಾಹಸ ನಿಮ್ಮದು. ಕನ್ನಡ ತಾಯಿಯ ಮಕ್ಕಳು ಹೇಳಿಗಳಲ್ಲ. ವೀರಾದಿ ವೀರರನ್ನು ಪಡೆದ ಭಾರತಾಂಬೆ ಬಂಜೆಯಲ್ಲ. ತುಳಸಿಗೇರಿಯ ಹನುಮಂತ ದೇವರ ಭಕ್ತನಾದ ನನಗೆ ಸೋಲಿಲ್ಲ. ಬೆವರು ಸುರಿಸುವವರು ನಾವು, ಆ ಬೆವರಲ್ಲಿ ಕಾಲು ತೊಳೆದುಕೊಳ್ಳುವವರು ಬ್ರಿಟಿಷರು. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನನ್ನದೊಂದು ಅಳಿಲು ಸೇವೆ. ನನ್ನ ಪ್ರಾಣ ಪುಷ್ಪವನ್ನು ಈ ನಾಡಿಗಾಗಿ ಅರ್ಪಿಸುವೆ. ಇದೇ ನನ್ನ ಪ್ರತಿಜ್ಞೆ. ಜೈ ಭಾರತಾಂಬೆ.